ಫಸ್ಟ್ ಆಫ್ ಆಲ್ ನಾನು ಏನಾದರೂ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಲೈಫಲ್ಲಿ, ಜೀವನದಲ್ಲಿ ಏನಾದರೂ ಮುಂದೆ ಬರಬೇಕು ಅಂತೇಳಿ ಅಂದ್ಕೊಂಡ್ರೆ ಖಂಡಿತ 100% ಮಾಡ್ಬೋದು ಸರ್. ಒಂದು ಕಾರ್ನರ್ ಪ್ಲೇಸು, ಆಮೇಲೆ ಜನಸಂಖ್ಯೆ ಇರುವಂಥ ಪ್ಲೇಸಸ್ ಸಿಗಬೇಕು ಸರ್. ಈಗ ಎದುರುಗಡೆ ಹಾಸ್ಪಿಟ್ಲು ಅಥವಾ ಕಾಲೇಜು ಬ್ಯಾಂಕಲ್ಲಿ ಆ ಥರ ಇದ್ದರೆ, ಸ್ವಲ್ಪ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಇದ್ದರೆ, ಈ ಥರ ಎಲ್ಲ ಹೋಟೆಲಲ್ಲಿ ಅವ್ರು ಬಿಸ್ನೆಸ್. ಆಮೇಲೆ ಹೋಟೆಲ್ಸಿಗೆ ಮೇಯ್ನಾಗಿ ಅದೇ ಸ್ಟವ್, ಆಮೇಲೆ ಒಂದು 4 ಬರ್ತನ್ ಬೇಕಾಗ್ತದೆ, ಆಮೇಲೆ ಎಣ್ಣೆ ಬಾಂಡ್ಲಿ ಬೇಕಾಗ್ತದೆ. 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸರ್ ಖಂಡಿತವಾಗಿ 1 ಲಕ್ಷ ತಗೊಳ್ಬೋದು ಸರ್, ಕಣ್ಣು ಮುಚ್ಕೊಂಡು ತಗೋಬೋದು ಸರ್. ಕಸ್ಟಮರ್ ವೆರಿ ಇಂಪಾರ್ಟೆಂಟ್ ಸರ್, ಹಾಗಾಗಿ ನಾವು ಒಳ್ಳೆ ಸರ್ವಿಸ್ ಕೊಡ್ಬೇಕು ಸರ್, ಒಳ್ಳೆ ಫುಡ್ ಕೊಟ್ಟರೆ ಖಂಡಿತ ಒಳ್ಳೆಯದು. ಇದು ಆಹಾರಕ್ಕೆ ಸಂಬಂಧಿಸಿದ ಬಿಸ್ನೆಸ್, ಪುಟ್ಟದಾಗಿಯೂ ದೊಡ್ಡದಾಗಿಯೂ ನಡೆಸಬಹುದಾದ ಉದ್ಯಮ. ಶುಚಿ ರುಚಿಗಳೇ ಈ ಬಿಸ್ನೆಸ್ಗೆ ಇಂಪಾರ್ಟೆಂಟ್. ಗುಣಮಟ್ಟ ಕಾಪಾಡಿಕೊಂಡರೆ ಯಾವತ್ತೂ ಲಾಸ್ ಆಗುವ ಪ್ರಶ್ನೆಯೇ ಇರದ ಸಾರ್ವಕಾಲಿಕ ಬೇಡಿಕೆ ಇರುವ ಉದ್ಯಮವಿದು, ಅದುವೇ ಹೋಟೆಲ್ ಬಿಸ್ನೆಸ್. ಬದುಕಿಗೊಂದು ಬಿಸ್ನೆಸ್ಗೆ ಸ್ವಾಗತ, ನಾನು ಶ್ವೇತಾ. ಹೋಟೆಲ್ ಎಲ್ಲ ಕಾಲಕ್ಕೂ ಡಿಮ್ಯಾಂಡ್ ಇರುವ ಬಿಸ್ನೆಸ್ ಫೀಲ್ಡ್. ಈ ಬಿಸ್ನೆಸ್ಗೆ ಕಸ್ಟಮರ್ಸ್ ಸೆಳೆಯುವ ತಂತ್ರಗಾರಿಕೆ ಜೊತೆಗೆ ಟೇಸ್ಟಿ ಆಗಿ ಗ್ರಾಹಕರಿಗೆ ಖಾದ್ಯಗಳನ್ನ ಉಣಬಡಿಸುವ ಸ್ಕಿಲ್ಸ್ ಗೊತ್ತಿರಬೇಕು. ಇತರ ಉದ್ಯಮಗಳಿಗೆ ಹೋಲಿಸಿದ್ರೆ ಹೆಚ್ಚು ಲಾಭವನ್ನ ಪಡೆಯುವ ಉದ್ಯಮವಿದು. ಬದುಕಿಗೊಂದು ಗಟ್ಟಿ ನೆಲೆ ನೀಡುವ ಹೋಟೆಲ್ ಬಿಸ್ನೆಸ್ ಬಗ್ಗೆ ಹೇಳ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ. ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೂ ಅಗತ್ಯ. ಬಾಯಿ ರುಚಿಗಳನ್ನು ತಣಿಸುವ ಖಾದ್ಯಗಳು ಆಗಾಗ ನಮ್ಮನ್ನ ಸೆಳೆಯುತ್ತಲೇ ಇರುತ್ತದೆ. ಹೋಟೆಲ್, ರೆಸ್ಟೋರೆಂಟ್, ಧಾಬಾ ಮಾತ್ರವಲ್ಲ, ಫುಟ್ಪಾತ್ಗಳಲ್ಲಿ ರೆಡಿಯಾಗುವ ಆಹಾರಗಳ ಬಗ್ಗೆ ನಮಗೆ ಒಲವು ಇದ್ದೇ ಇರುತ್ತದೆ. ಹಾಗಾಗಿ ಆಹಾರಕ್ಕೆ ಸಂಬಂಧಿಸಿದ ಯಾವುದೇ ಬಿಸ್ನೆಸ್ಗಳನ್ನು ನಡೆಸುವವರು ಕ್ವಾಂಟಿಟಿ ಕ್ವಾಲಿಟಿಗಳನ್ನು ಕಾಪಾಡಿಕೊಂಡರೆ ಲಾಸ್ ಆಗುವ ಪ್ರಶ್ನೆಯೇ ಬರುತ್ತದೆ. ಉದ್ಯಮಕ್ಕೆ ಸಂಬಂಧಿಸಿದ ಶೀಘ್ರವಾಗಿ ಬೆಳೆಯುತ್ತಿರುವ ಕ್ಷೇತ್ರ. ಈ ಕ್ಷೇತ್ರವನ್ನೇ ನಂಬಿ ಬದುಕು ಕಟ್ಟಿಕೊಂಡಿರುವವರು ಸಾವಿರಾರು ಮಂದಿ ಕರ್ನಾಟಕದಲ್ಲಿದ್ದಾರೆ. ಕೊರೋನಾ ಸಮಯದಲ್ಲಿ ಈ ಉದ್ಯಮದ ಮೇಲೆ ಕೊಂಚ ಕಾರ್ಮೋಡ ಕವಿದ್ರೂ ಕೂಡ ಪುನಶ್ಚೇತನಗೊಂಡು ಆರ್ಥಿಕ ಪ್ರಗತಿಯ ಹಾದಿಯತ್ತ ಸಾಗುತ್ತಿದೆ. ದಿನವೊಂದಕ್ಕೆ ರಾಜ್ಯದಲ್ಲಿ ಪ್ರತಿನಿತ್ಯ ಸರಾಸರಿ 150 ಕೋಟಿ ವಹಿವಾಟು ಆಗುತ್ತದೆ. ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ 65,000ಕ್ಕೂ ಅಧಿಕ ನೋಂದಾಯಿತ ಹೋಟೆಲ್ಗಳಿವೆ. 3 ಲಕ್ಷಕ್ಕೂ ಅಧಿಕ ಮಂದಿ ಕರ್ನಾಟಕದಲ್ಲಿ ಹೋಟೆಲ್ ಉದ್ಯಮವನ್ನು ನಂಬಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಅದೆಷ್ಟೇ ITBT ಕಂಪನಿಗಳು ಬರಲಿ, ಈ ಉದ್ಯಮವನ್ನು ಆರಂಭಿಸುವವರ ಸಂಖ್ಯೆಯೇನೂ ಕಡಿಮೆ ಇರಲ್ಲ. ಎಂದೂ ಮುಗಿಯದ ಉದ್ಯಮವೆನ್ನುವ ಹೆಗ್ಗಳಿಕೆಯನ್ನೇ ಪಡೆದುಕೊಂಡಿದೆ ಹೋಟೆಲ್ ಬಿಸ್ನೆಸ್. ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸುವವರ ಸಂಖ್ಯೆ ಅಧಿಕವಾಗುತ್ತಿದೆ. ಜನರ ಮೈಂಡ್ಸೆಟ್ಗಳನ್ನು ಅರಿತುಕೊಂಡು ಹೊಸದಾಗಿ ಬಿಸ್ನೆಸ್ ಆರಂಭ
ಮೆನ್ಯು ರೆಡಿ ಆಗುತ್ತದೆ. ಸರ್ ಬಂಡವಾಳ ಅಂತ ಹೇಳಿದ್ರೆ ಸರ್ ಈಗ 2 ಲಕ್ಷದಿಂದ 50 ಲಕ್ಷ ತನಕನೂ ಹಾಕಿ ಮಾಡ್ಬೋದು ಸರ್, ಅವರವರ ಕೆಪಾಸಿಟಿ ಸರ್. ನಾವು ಒಂದು ಸಿಂಪಲ್ ಆಗಿ ಸರ್ 2-3 ಲಕ್ಷ ಹಾಕಿ ನಾವು ನಮ್ಮ ಬಿಸ್ನೆಸ್ ನಾವು ಮಾಡಿದ್ದೀವಿ, ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀವಿ ಸರ್. ಒಂದು ಸಣ್ಣದಾದ ಕಿಚನ್, ಒಂದಷ್ಟು ಅಡುಗೆಗೆ ಮುಖ್ಯವಾಗಿ ಬೇಕಾಗುವ ಸಾಮಗ್ರಿಗಳು, ಗ್ರಾಹಕರಿಗೆ ಕೂತು ತಿನ್ನುವುದಕ್ಕೆ ವ್ಯವಸ್ಥೆ ಇರದೆ ಸ್ಟ್ಯಾಂಡಿಂಗ್ ಪಾರ್ಸೆಲ್ಗಳ ವ್ಯವಸ್ಥೆ ಇರುವ ಹೋಟೆಲ್ ಆದರೆ ನೀವೊಂದು 2 ಲಕ್ಷದಲ್ಲಿಯಾದರೂ ಆರಂಭಿಸಬಹುದು. ಕಟ್ಟೆ ತಿಂಡಿಯಂತಹ ಹೋಟೆಲ್ಗಳನ್ನು ಕಡಿಮೆ ಬಂಡವಾಳದಿಂದ ಆರಂಭಿಸಬಹುದು, ಯಾಕೆ ಅನ್ನೋದನ್ನು ಅಮರ್ ಅವರ ಮಾತಲ್ಲೇ ಕೇಳಿ. ಕಡಿಮೆ ಬಜೆಟ್ ಅನ್ನು ಸಿಂಪಲ್ ಸರ್, ನಮ್ಮಲ್ಲಿ ನೋಡಿ ಸರ್, ವೇಟ್ರ್ ಒಂದು ವೇಟ್ರ್ ಇದ್ದರೆ ಅದು ಹೊರಗಡೆ ಅವ್ರು ಬರೋದು ಆರ್ಡ್ರ್ ಕೇಳೋದು, ಆರ್ಡ್ರ್ ತಗೊಳ್ಳೋದು, ಅವ್ನು ಬಂದು ಆರ್ಡ್ರ್ ಹೇಳೋಕೊಬ್ಬ, ಸ್ಟೀ ಆರ್ಡ್ರ್ ಒಬ್ಬ, ಕೂಪನ್ ಕೊಡ್ಲಿಕ್ಕೊಬ್ಬ, ಆಮೇಲೆ ಕಿಚನ್ ಒಳಗಡೆ ಆರ್ಡರ್ ತಗೊಳ್ಳಿಕ್ಕೆ ಹೇಳಲಿಕ್ಕೆ ಇನ್ನೊಬ್ಬ, ಆ ಥರ ಏನು ಸಿಂಪಲ್ ಸರ್. ನಮ್ಮಲ್ಲಿ ಬರ್ತಾರೆ ಕೌಂಟ್ರಲ್ಲೇ ಕೇಳ್ತಾರೆ ತಗೊಳ್ತಾರೆ ಸಿಂಪಲಾಗಿ ತಿಂದು ಹೋಗ್ತಾರೆ ಸರ್, ಅಲ್ಲೇ ಡೈರೆಕ್ಟ್ ಅಲ್ಲೇ ಬಿಲ್ಲು ಅಲ್ಲೇ ಕೊಟ್ಟು ಅಲ್ಲೇ ತಿಂದು ಹೋಗ್ತಾರೆ ಸರ್. ಹೋಟೆಲ್ ಬಿಸ್ನೆಸ್ಗೆ ಫುಡ್ ಲೈಸೆನ್ಸ್ ಅತ್ಯಗತ್ಯ. ಹೋಟೆಲ್ ಉದ್ಯಮಕ್ಕೆ ಕೂಡ ಕೆಲ ಅನುಮತಿಗಳನ್ನು ಹೊಂದಿರಬೇಕು. ಸ್ಥಳೀಯ ಆಡಳಿತದ ಪರ್ಮಿಷನ್ ಜೊತೆಗೆ ದೊಡ್ಡ ಮಟ್ಟಿಗಿನ ಹೋಟೆಲ್ ಆಗಿದ್ರೆ GST ಹೊಂದಿರಬೇಕು. ಇನ್ನು ಎಲ್ಲಾ ಆಹಾರ ಉದ್ಯಮಗಳಂತೆ ಈ ಉದ್ಯಮದಲ್ಲಿ ಕೂಡ ಫುಡ್ ಲೈಸೆನ್ಸ್ ಕಡ್ಡಾಯವಾಗಿ ಪಡೆದಿರಲೇಬೇಕು. ಯಾರು ಬೇಕಾದರೂ ನಡೆಸಬಹುದು ಹೋಟೆಲ್ಗಳನ್ನು. ಈ ಉದ್ಯಮದಲ್ಲಿ ಆರಂಭದಲ್ಲಿಯೇ ನೀವು ಎಲ್ಲವನ್ನೂ ತಿಳಿದುಕೊಂಡಿರಬೇಕು ಅಂತೇನಿಲ್ಲ, ಆದರೆ ಕಲಿಯುವ ಆಸಕ್ತಿ ಇರಬೇಕು. ಕಾರ್ಮಿಕರು ಹೋಟೆಲ್ನಲ್ಲಿ ಮಾಡುವ ಎಲ್ಲ ಕೆಲಸಗಳನ್ನು ಗಮನಿಸುತ್ತಿರಬೇಕು. ಅಡುಗೆಯ ಜ್ಞಾನದ ಬಗ್ಗೆ ಕೊಂಚ ತಿಳಿದುಕೊಂಡ್ರೆ ನಿಮಗೆ ಒಳಿತು. ಸರ್, ಈ ಬಿಸ್ನೆಸ್ಸಿಗೆ ವೆರಿ ಸಿಂಪಲ್ ಸರ್, ಇದಕ್ಕೆ ಎಜುಕೇಷನ್ನು ಬೇಕಂತೇಳಿ ಇಲ್ಲ ಸರ್, ಇದಕ್ಕೆ ನಾನು ಏನೋ ಮಾಡ್ತೆ ಅಂತ ಆಸಕ್ತಿ ಬೇಕು ಸರ್. ಫಸ್ಟ್ ಆಫ್ ಆಲು ನಾವು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿದ್ರೆ, ಆ್ಯಕ್ಚುಲಿ ಇದರಲ್ಲಿ ಸಿಂಪಲ್ ಅಂತೇಳಿದರೆ ನಾವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕಲ್ಲಿ, ಯಾಕಂದರೆ ಜನರು ಇರ್ತಾರೆ, 4 ಜನ ಇರ್ತಾರೆ, ಅಡುಗೆ ಭಟ್ರು ಇರ್ತಾರೆ, ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಬಂದು ಸುಮ್ಮನೆ ನಿಂತ್ಕೊಂಡಿದ್ರು ಸಾಕು, ಅದಕ್ಕೆ ಏನು ಸಾಮಾನು ಬೇಕಾಗುತ್ತೆ ನೋಡಿಕೊಂಡ್ರೂ ಸಾಕಾಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಏನಾದ್ರು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಲೈಫಲ್ಲಿ ಜೀವನದಲ್ಲಿ ಏನಾದರೂ ಮುಂದೆ ಬರಬೇಕು ಅಂತೇಳಿ ಅಂದ್ಕೊಂಡ್ರೆ ಖಂಡಿತ 100% ಮಾಡ್ಬೋದು ಸರ್. ಈಗ ಹೊಸದಾಗಿ ಉದ್ಯಮವನ್ನು ಆರಂಭಿಸುವವರು ಹೆಚ್ಚೇನು ಕಷ್ಟಪಡಬೇಕಾಗಿಲ್ಲ. ಉದ್ಯಮವನ್ನು ಆರಂಭಿಸುವವರಿಗೆ ಸಬ್ಸಿಡಿ ಸಹಿತ ಕೆಲ ಸಾಲಗಳು ಸಿಗುತ್ತದೆ. ಇದರ ಜೊತೆಗೆ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿಯೂ ಸಾಲವನ್ನು ಪಡೆದುಕೊಳ್ಳಬಹುದು. ಈ ಉದ್ಯಮವನ್ನ ಯಾರು ಬೇಕಾದರೂ ನಡೆಸಬಹುದು, ಆದರೆ ಎಲ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು ಅನ್ನೋದನ್ನ ತಿಳಿದುಕೊಂಡಿರೋದು ಮುಖ್ಯ. ಜೊತೆಗೆ ಸರ್ವಿಸ್ ಕೂಡ ನಿಮ್ಮ ಉದ್ಯಮದ ಯಶಸ್ಸನ್ನ ಅವಲಂಬಿಸಿರುತ್ತೆ. ಕಾರ್ನರ್ ಪ್ಲೇಸು, ಆಮೇಲೆ ಜನಸಂಖ್ಯೆ ಇರುವಂಥ ಪ್ಲೇಸೇ ಸಿಗ್ಬೇಕು ಸರ್. ಈಗ ಎದುರುಗಡೆ ಹಾಸ್ಪಿಟ್ಲು ಅಥವಾ ಕಾಲೇಜು, ಬ್ಯಾಂಕಲ್ಲಿ ಆ ಥರ ಇದ್ದರೆ, ಸ್ವಲ್ಪ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಇದ್ದರೆ ಈ ಥರಲ್ಲಿ ಹೋಟೆಲಲ್ಲಿ ಒಳ್ಳೆ ಬಿಸ್ನೆಸ್ ಮಾಡಲಿಕ್ಕೆ ಒಳ್ಳೆ ಏರಿಯಾ ಸರ್. ಫಸ್ಟ್ ಮೇನ್ ಪಾಯಿಂಟೇ ಕಾರ್ನರ್ ಪಾಯಿಂಟ್ ಸರ್. ಎಷ್ಟು ಜಾಗದಿಂದ ಆರಂಭಿಸಬಹುದು ಹೋಟೆಲ್, ಅಗತ್ಯವಾಗಿ ಏನಿರಬೇಕು ಹೋಟೆಲ್ನಲ್ಲಿ, ಹೋಟೆಲ್ ಬಿಸ್ನೆಸ್ ಆರಂಭಿಸುವವರಿಗೆ ಇಷ್ಟೇ ಮಟ್ಟಿಗಿನ ಜಾಗ ಬೇಕು ಎನ್ನುವ ನಿರ್ದಿಷ್ಟ ಮಾನದಂಡಗಳೇನೂ ಇಲ್ಲ. 10x10 ವಿಸ್ತೀರ್ಣದಲ್ಲಿ ಪುಟ್ಟದಾಗಿ ಆರಂಭಿಸಬಹುದು, ಇಲ್ಲ ದೊಡ್ಡದಾಗಿಯೂ ಪ್ರಾರಂಭಿಸಬಹುದು.
ಇನ್ನು ಈ ಹೋಟೆಲ್ನಲ್ಲಿ ಅಗತ್ಯವಾಗಿ ಯಾವುದೆಲ್ಲ ಮಟೀರಿಯಲ್ಸ್ಗಳು ಬೇಕಾಗುತ್ತದೆ ಅನ್ನೋದನ್ನು ಅಮರ್ ಶೆಟ್ಟಿ ಅವರೇ ವಿವರಿಸುತ್ತಾರೆ. ಆಮೇಲೆ ಹೋಟೆಲ್ಸಿಗೆ ಮೇಯ್ನಾಗಿ ಅದೇ ಸ್ಟವ್, ಆಮೇಲೆ ಒಂದು 4 ಬರ್ತನ್ ಬೇಕಾಗ್ತದೆ, ಆಮೇಲೆ ಎಣ್ಣೆ ಬಾಂಡ್ಲಿ ಬೇಕಾಗ್ತದೆ, ಆಮೇಲೆ ಅದು ಸಾಂಬಾರ್ ಚಿಪ್ಪು, ಆಮೇಲೆ ಒಂದು 4 ಸ್ಟೀಮ್ಗಳು. ಸ್ಟೀಮಿಗೆಲ್ಲ ಈಗ ನಮ್ಮ ಸಣ್ಣ ಹೋಟ್ಲಲ್ಲೆಲ್ಲ ಸ್ಟೀಮ್ ಇಟ್ಕೊಳ್ಳಲ್ಲ, ಬೇರೆ ದೊಡ್ಡ ಹೋಟ್ಲಲ್ಲಿ ಸ್ಟೀಮ್ ಇರುತ್ತೆ. 8 ಕೇಸ್ ಬೇಕಾಗುತ್ತೆ ಸಾಂಬಾರು ಮತ್ತು ರಸಮ್ ಏನಾದರೂ ಅಥವಾ ಈಗ ಬಾಜಿ ಎಲ್ಲೆಲ್ಲ ಹಾಕ್ಕೊಳ್ಳಿಕ್ಕೆ ಬೇಕಾಗ್ತದೆ. ಆಮೇಲೆ ನಾವು ಗ್ಲಾಸಸ್ ಒಂದು ಟೈಪ್, ನಾವು ಬನ್ಸು ಮತ್ತು ಇದು ವಡೆ ಎಲ್ಲ ಇಡ್ಲಿಕ್ಕೆ ಮಾಡಿದ್ದೀವಲ್ಲ. ಆಮೇಲೆ ಸಿಂಪಲ್ ಒಂದು ಎದುರುಗಡೆ ಒಂದು ಕೌಂಟ್ರ್ ಸರ್, ಮೇಲ್ಗಡೆ ಪ್ಲೇಟ್ ಇಟ್ಕೊಳ್ಳಿಕ್ಕೆ ಆಗ್ತದೆ, ಕಸ್ಟಮರಿಗಲ್ಲಿ ಪಾರ್ಸಲ್ ಕಟ್ಟಿಕೊಳ್ಳಿಕ್ಕೂ ಆಗ್ತದೆ, ನಮಗೆ ಐಟಮ್ ಇಟ್ಕೊಳ್ಳಿಕ್ಕೂ ಆಗ್ತದೆ. ಮುಂಚಾನೆಯಿಂದಲೇ ಆರಂಭವಾಗುತ್ತೆ ಕೆಲಸ ಕಾರ್ಯ. ಇತರ ಉದ್ಯಮಗಳಿಗೆ ಹೋಲಿಸಿದ್ರೆ ಈ ಉದ್ಯಮದಲ್ಲಿ ಲಾಭ ಕೊಂಚ ಜಾಸ್ತಿ, ಅದರ ಜೊತೆಗೆ ಈ ಉದ್ಯಮದಲ್ಲಿ ಕೆಲಸಗಳು ಕೂಡ ತುಸು ಹೆಚ್ಚೇ ಇರುತ್ತದೆ. ಮುಂಚಾನೆ ನಿಮ್ಮ ಕೆಲಸ ಪ್ರಾರಂಭವಾದ್ರೆ ಸಂಜೆ ಹೋಟೆಲ್ ಕ್ಲೋಸ್ ಮಾಡುವ ತನಕ ಕ್ಲೀನಿಂಗ್, ನಾಳಿನ ತಿಂಡಿ, ಊಟಕ್ಕೆ ತಯಾರಿ ಅಂತ ನಾನಾ ಕೆಲಸಗಳನ್ನೇ ಒಳಗೊಂಡಿರುತ್ತದೆ. ಕೆಲಸ ನಮ್ಮ ಹೋಟ್ಲಲ್ಲಿ ಬೆಳಿಗ್ಗೆ 5 ಗಂಟೆಗೆ ಬರ್ತೀವಿ ಸರ್, ಶಾರ್ಪ್ ಟೈಮ್ 5 ಗಂಟೆಗೆ. 5 ಗಂಟೆ ಬಂದುಬಿಟ್ಟು ಏನು ನಾರ್ಮಲಿ ಏನು ಸಾಂಬಾರಿಗೆ ಮತ್ತು ಸಾಗು ಮಾಡಲಿಕ್ಕೆ ಸ್ವಲ್ಪ ತರಕಾರಿ ಹಚ್ಕೊಳ್ತೀವಿ. ಆಮೇಲೆ ನಿನ್ನೆ ನೈಟಿದ್ದು ಏನಾದ್ರು ಪಾತ್ರೆ ಇದ್ದರೆ ಫಸ್ಟಾಗಿ ತೊಳ್ಕೊಳ್ತೀವಿ. ತೊಳ್ಕೊಂಡ್ಬಿಟ್ಟು ಫಸ್ಟು ಇಡ್ಲಿ ಹಾಕ್ತೀವಿ, ಒಂದು ಸೈಡಲ್ಲಿ ಇಡ್ಲಿ ಆಗ್ತಾ ಇರ್ತದೆ, ಇನ್ನೊಂದು ಸೈಡಲ್ಲಿ ರಸಮು ಇದು ಸಾಂಬಾರು ಮತ್ತು ಬಾಜಿ ಮಾಡ್ತಾ ಇರ್ತಾರೆ. ಆಮೇಲೆ ಅದಾದ ತಕ್ಷಣ ಇಮಿಡಿಯೇಟ್ ವಡ ಬಿಡ್ತಾರೆ. ಆಮೇಲೆ ಪೂರಿಗೆ ಬನ್ಸಿಗೆ ರೆಡಿ ಮಾಡ್ಕೊಳ್ತೀವಿ. ನಮ್ಮದು ಶಾರ್ಪ್ 7:30 ಒಳಗೆ ಎಲ್ಲ ಐಟಮ್ ಕಂಪ್ಲೀಟಾಗಿ ರೆಡಿ ಇರುತ್ತೆ. ಆಮೇಲೆ ದೋಸೆ ರೆಡಿ ಇರುತ್ತೆ, ದೋಸೆ ಸಹ ನಾವು ಹಿಂದಿನ ನೈಟ್ ಕಡ್ದಿರ್ತೀವಲ್ಲ, ದೋಸೆ ಸಹ ರೆಡಿ ಇರುತ್ತೆ. ಆಮೇಲೆ ನಮ್ಮದು 8 ಗಂಟೆಯಿಂದ ಒಂದು 10:30-11 ಗಂಟೆ ಒಳಗೆ ತಿಂಡಿ ಐಟಮ್ ಎಲ್ಲ ಕಲೆಕ್ಟ್ ಆಗುತ್ತೆ, ಎಲ್ಲ ಫಿನಿಶ್ ಆಗುತ್ತೆ, ಪಟಪಟ ಮುಗ್ದು ಬಿಡುತ್ತೆ. ಅದಾದಮೇಲೆ ಒಂದು 1/2 ಗಂಟೆ 1 ಅವರ್ ಹೀಗೆ ಫ್ರೀ ಇರುತ್ತೆ ಸ್ವಲ್ಪ. ಅದಾದಮೇಲೆ ನಾವು ಮಧ್ಯಾಹ್ನದ ಊಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ರಸಮ್ ಮತ್ತು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಬಜ್ಜಿ ಮಾಡ್ತಾರೆ, ಬಜ್ಜಿ ಮಾಡಿ ಒಂದು ಹಪ್ಪಳ ಮಾಡ್ತಾರೆ, ಹಪ್ಪಳ ಮಾಡಿ ರೈಸ್ ಮಾಡಿ ಊಟ ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟಾಗಿ ಶಾರ್ಪ್ ಟೈಮ್ 1 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತೀವಿ. ಹೋಟೆಲ್ ಉದ್ಯಮಕ್ಕೆ ತರಕಾರಿ, ರೇಷನ್ ಐಟಂಗಳು ಸೇರಿದಂತೆ ನಾನಾ ಕಚ್ಚಾ ಸಾಮಗ್ರಿಗಳು ಅಗತ್ಯ. ಹೋಟೆಲ್ಗೆ ಬೇಕಾದ ತರಕಾರಿಗಳನ್ನು ನೀವು ಹೋಲ್ಸೇಲ್ ದರದಲ್ಲಿ ಮಾರುಕಟ್ಟೆಯಿಂದಲೇ ಖರೀದಿ ಮಾಡಬಹುದು. ಇತರ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ಅಂಗಡಿಗಳಲ್ಲಿ ಖರೀದಿ ಮಾಡಬಹುದು. ಕಾರ್ಮಿಕರ ಅಗತ್ಯ ಇರುವ ಉದ್ಯಮ. ಕನಿಷ್ಠ 2-3 ಜನ ಕಾರ್ಮಿಕರು ಬೇಕು. ಹೋಟೆಲ್ ಉದ್ಯಮವನ್ನು ಒಬ್ಬರಿಂದಲೇ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಸಣ್ಣ ಹೋಟೆಲ್ ಆದರೂ ಕೂಡ ಕನಿಷ್ಠ 3-4 ಜನ ಕೆಲಸಗಾರರು ಬೇಕು. ಕ್ಲೀನಿಂಗ್, ಕುಕ್ಕಿಂಗ್ ಕೆಲಸಗಳಿಗೆ ಕಾರ್ಮಿಕರ ಅಗತ್ಯವಿರುತ್ತದೆ. ಸರ್, ಈ ಥರ ಹೋಟ್ಲಿಗೆ ಒಂದು 3-4 ಜನ ಸಾಕು ಸರ್. ಇಲ್ಲ, ಈಗ ಅಡುಗೆ ಭಟ್ರು ಕರೆಕ್ಟಾಗಿ ಅಡುಗೆ ಭಟ್ರೇ ಓನರ್ ಆಗಿದ್ದರೆ ಅವರೊಂದು ಇಬ್ಬರು ನಡ್ಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಒಂದು ಕ್ಲೀನರ್ ಒಂದು ಇಟ್ಕೊಂಡ್ರೆ ಇಬ್ಬರು ನಡ್ಸ್ಕೊಂಡು ಹೋಗ್ಬೋದು. ನಮ್ಮಲ್ಲಿ ಏನಾಗುತ್ತೆ, ಒಂದೊಂದ್ಸಲ ಕ್ರೌಡ್ ಆಗುತ್ತಲ್ಲ ಸರ್, ಆವಾಗ ಏನಾಗುತ್ತೆ, ಕ್ರೌಡ್ ಆದಾಗ ಈ ಸ್ಟೂಡೆಂಟ್ನವರಿಗೆಲ್ಲ ಕೊಡಲಿಲ್ಲ ಅಂತೇಳಿದರೆ ಇನ್ನೊಂದಿನ ಬೇರೆ ಹೋಟ್ಲಿಗೆ ಹೋಗ್ತಾರೆ ಅವರು. ಆ ಬೆಳಗಿನ ಟೈಮಲ್ಲಿ ಅವರಿಗೆ ಇಮಿಡಿಯೇಟ್ ಪಟಪಟ ಪಾರ್ಸಲ್ ಕೊಟ್ಟರೆ ಮಾತ್ರ ಅವ್ರಿಗೆ ಖುಷಿಯಾಗುತ್ತೆ, ಹಾಂ ಪಟಪಟ ಕೊಡ್ತಾರೆ ಅಂತೇಳಿ ನಾಳೆ ಮತ್ತೆ ರಿಟರ್ನ್ ಬರ್ತಾರೆ, ಇಲ್ಲಾಂದರೆ ಬೇರೆ ಹೋಟ್ಲು ಹುಡ್ಕೊಂಡು ಹೋಗ್ತಾರೆ ಅವರು. ಹಾಗಾಗಿ ನಾವು 1-2 ಜನ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ಈ ಬಿಸ್ನೆಸ್ಸಲ್ಲಿ ಸರ್ ಮೇಯ್ನಾಗಿ ಕಾನ್ಸಂಟ್ರೇಷನ್ ಮತ್ತು ಜನ್ರಲ್ ನಾಲೆಜ್, ಆಮೇಲೆ ಕಸ್ಟಮರ್ ಹತ್ರ ಒಂದು ಕಸ್ಟಮರ್ ಬಂದು ಹೇಳಲಿಕ್ಕೆ ಆಗೋದಿಲ್ಲ ಸರ್. ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಇರ್ತಾರೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿರುತ್ತೆ. ಈಗ ಕೆಲವರು ರಸಮ್ ಹಾಕಿದ ಸಾಂಬಾರೆಲ್ಲ ಮಿಸ್ ಆಗಿ ಹಾಕಿರ್ಬೋದು, ಅವನೇನೋ ಹೇಳ್ತಾನೆ ಅಂತೇಳಿ ನಾವು ಅದಕ್ಕೆ ನಾವು ಅವನು ಜೋರಾದಂತ ನಾವು ಜೋರಾಗಬಾರ್ದಲ್ಲ. ನಾವು ಕೂಲಾಗಿ ಮೇಯ್ನಾಗಿ ಕೂಲಾಗಿ ಮಾತಾಡಿಕೊಳ್ಳಬೇಕು. ಹೋಟೆಲ್ ಬಿಸ್ನೆಸ್ನಲ್ಲಿ ಫಾಸ್ಟ್ನೆಸ್ ಬಹುಮುಖ್ಯ. ನಿಮ್ಮ ಹೋಟೆಲ್ಗೆ ಬರುವ ಗ್ರಾಹಕರಿಗೆ ವೇಗವಾಗಿ ಸರ್ವಿಸ್ ನೀಡಬೇಕು, ಇಲ್ಲವೆಂದ್ರೆ ಆ ಕಸ್ಟಮರ್ಸ್ ಇನ್ನೊಮ್ಮೆ ನಿಮ್ಮ ಬಳಿ ಬರುವುದೇ ಇಲ್ಲ. ಶುಚಿ ರುಚಿಯ ಜೊತೆಗೆ ಟೈಮಿಂಗ್ಸ್ ವಿಚಾರದ ಕಡೆಗೂ ಕೂಡ ಕೊಂಚ ಗಮನ ನೀಡಿ ನೀವು ಈ ಉದ್ಯಮವನ್ನು ಪ್ರಾರಂಭಿಸಬಹುದು. ಯಾವುದೇ ಸಂದರ್ಭದಲ್ಲಿ ಕೂಡ ಗ್ರಾಹಕರ ಜೊತೆ ವರ್ತಿಸುವಾಗ ಸಂಯಮವನ್ನು ಕಳೆದುಕೊಳ್ಳದೆ ವರ್ತಿಸುವುದು ಈ ಉದ್ಯಮದಲ್ಲಿ ಬಹುಮುಖ್ಯ ಆಗುತ್ತದೆ. ಟೇಸ್ಟ್ ಚೆನ್ನಾಗಿದ್ರೆ ಗ್ರಾಹಕರೇ ನಿಮ್ಮ ಹೋಟೆಲ್ ಹುಡುಕಿಕೊಂಡು ಬರ್ತಾರೆ. ಹಾಗಾಗಿ ದೊಡ್ಡ ಮಟ್ಟಿಗೆ ಪ್ರತ್ಯೇಕ ಪ್ರಚಾರ ಈ ಉದ್ಯಮಕ್ಕೆ ಬೇಕಂತಿಲ್ಲ.
ಸರ್, ಯಾಕಂತೇಳಿದ್ರೆ ಎದುರುಗಡೆಯವರು ಈಗ ಉದಾಹರಣೆ ನೀವೇ ಬಂದು ಈಗ ಅರ್ಜೆಂಟ್ 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 ಅಂತ ಹೇಳ್ತೀರಿ ಸರ್, ಬಟ್ ನಾವು ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕು ಸರ್ ಅವ್ರನ್ನ. ಆಮೇಲೆ ಇನ್ನೊಂದು ಬಿಸ್ನೆಸ್ ಟೆಕ್ನಿಕಲ್ ಏನಂತೇಳಿದ್ರೆ ಸರ್, ನೀವು ಬಂದೀಗ ನನ್ನ ಹತ್ರ ಇಡ್ಲಿ ಕೇಳ್ತೀರಿ ಸರ್, ನೀವು ಖಾಲಿ ಇಡ್ಲಿ ಕೇಳ್ತೀರಿ, ನಾನು ಕೇಳ್ತೀನಿ ಸರ್ ನಿಮ್ಮ ಹತ್ರ ವಡ ಬೇಕಂತೇಳಿ, ಆವಾಗ ನೀವು ಬೇಕಂತ ಹೇಳ್ತೀರಿ ಸರ್, ನೀವಾಗ ಕೇಳ್ತಿರೋದಿಲ್ಲ, ಆವಾಗ ವಡ 10 ರೂಪಾಯಿ ಎಷ್ಟು ಆಯ್ತಾ? ಅದು ಬಿಸ್ನೆಸ್ ಟೆಕ್ನಿಕಲ್ ಸರ್. ಹೋಟೆಲ್ನಲ್ಲಿ ನಿಮಗೆ ಡಿಫ್ರೆಂಟ್ ರೇಟ್ಗಳಲ್ಲಿ ಫುಡ್ಗಳು ಸಿಗುತ್ತವೆ. ಹಾಗಿದ್ರೆ ಅವುಗಳನ್ನು ಹೇಗೆ ಡಿಸೈಡ್ ಮಾಡ್ತಾರೆ? ಈ ಬಿಸ್ನೆಸ್ನಲ್ಲಿ ಇನ್ಕಮ್ ಎಕ್ಸ್ಪೆನ್ಸ್ಗಳು ಹೇಗೆ? ಈ ಬಿಸ್ನೆಸ್ನಿಂದ ಲಾಸ್ ಆಗ್ತಾ ಇದ್ರೆ ನೀವೇನು ಮಾಡಬೇಕು ಅನ್ನೋದರ ಮಾಹಿತಿ ಎಲ್ಲಿದೆ ನೋಡಿ. ಹೋಟೆಲ್ ಉದ್ಯಮದಲ್ಲಿ ತಿಂಡಿ ಊಟಗಳ ದರ, ಸಾಮಾನ್ಯವಾಗಿ ಅವುಗಳ ತಯಾರಿಕೆಗೆ ಬೇಕಾದ ಖರ್ಚುಗಳು, ಕಾರ್ಮಿಕರ ಸಂಬಳ ಎಲ್ಲವನ್ನೂ ಲೆಕ್ಕಾಚಾರ ಹಾಕಿ ಪರ್ಸೆಂಟೇಜ್ ಆಧಾರದಲ್ಲಿ ರೇಟ್ ಫಿಕ್ಸ್ ಮಾಡಲಾಗುತ್ತದೆ. ನಾವಂದ್ರೀಗ ರೇಷನ್ ಐಟಮು, ಆಮೇಲೆ ಅದಕ್ಕೇನು ಖರ್ಚು ಗ್ಯಾಸು, ಆಮೇಲೆ ಎಣ್ಣೆ ಏನು ಖರ್ಚು ಬರುತ್ತೆ ಅದರೆಲ್ಲ ಟೋಟಲ್ ಪರ್ಸೆಂಟೇಜ್ ಲೆಕ್ಕ ಹಾಕಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ರೇಟ್ ಫಿಕ್ಸ್ ಮಾಡ್ತೀವಿ ಸರ್. ಇನ್ನು ಈ ಉದ್ಯಮದಲ್ಲಿ ಖರ್ಚಿನ ವಿಷಯಕ್ಕೆ ಬಂದ್ರೆ ಒಂದೊಂದು ಹೋಟೆಲ್ಗೆ ಒಂದೊಂದು ರೀತಿಯಲ್ಲಿ ಖರ್ಚಿರುತ್ತದೆ. ಕಟ್ಟೆ ತಿಂಡಿಯಂತಹ ಹೋಟೆಲ್ನಲ್ಲಿ ಕಚ್ಚಾ ಸಾಮಗ್ರಿಗಳ ಖರೀದಿ, ಕಾರ್ಮಿಕರ ಸಂಬಳ ಸೇರಿದಂತೆ ತಿಂಗಳಿಗೆ ಅಂದಾಜು 1-1.5 ಲಕ್ಷದ ತನಕ ಖರ್ಚುಗಳಿರುತ್ತದೆ. ಬಿಸ್ನೆಸ್ನಲ್ಲಿ ನಿಮ್ಮ ಮಾಸಿಕ ಖರ್ಚುಗಳನ್ನು ಕಳೆದು 10-15%ಗಳ ಆಧಾರದಲ್ಲಿ ಲಾಭವನ್ನು ಪಡೆಯಲಾಗುತ್ತದೆ. ಅವ್ರವ್ರ ಹೋಟೆಲ್ ಅಂತ ಹೇಳಿದರೆ ದೊಡ್ಡ ಹೋಟೆಲ್ ದೊಡ್ಡ ಮಟ್ಟದ ಮೇಲೆ ಅವ್ರವ್ರು ಇದ್ರ ಮೇಲೆ ಬೀಳ್ತಾರೆ, ಡಿಪೆಂಡ್ ಆಗ್ತದೆ. ಬಟ್ ನಮ್ಮದು ಈ ಚಿಕ್ಕ ಹೋಟ್ಲ ಬಗ್ಗೆ ಹೇಳೋದಾದರೆ ನಮ್ಮದು 1 ಲಕ್ಷ ಖರ್ಚು ಬರುತ್ತೆ ಸರ್. ಯಾಕಂದ್ರೆ ಒಂದು 1 ಲಕ್ಷ ಅಂತ ಹೇಳಿದರೆ ಬಾಡಿಗೆ, ರೂಮ್ ಬಾಡಿಗೆ ಹಿಡಿದು ಹೋಟೆಲ್ ಬಾಡಿಗೆ ಹಿಡಿದು ಏನು ಸಾಮಾನು ತರ್ತೀವಿ, ತರಕಾರಿಯಿಂದ ರೇಷನ್ ಅಂಗಡಿಯಿಂದ, ಆಮೇಲೆ ನಮ್ಮ ಎಂಪ್ಲಾಯ್ಸ್ ಎಷ್ಟು ಜನ ಅವ್ರ ಸ್ಯಾಲ್ರಿ ಎಲ್ಲ ಸೇರಿ 1 ಲಕ್ಷದ ಖರ್ಚು ಬರುತ್ತೆ ಸರ್ ಅಷ್ಟೆ. ತಿಂಗಳಿಗೆ 3 ಲಕ್ಷವನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ವೆಚ್ಚವನ್ನೆಲ್ಲ ಕಳೆದು 1 ಲಕ್ಷವನ್ನು ಆದಾಯವಾಗಿಯೇ ಪಡೆಯಬಹುದು. ಆದರೆ ಆ ಲಾಭ ನೀವು ಹೇಗೆ ಹೋಟೆಲ್ ನಡೆಸುತ್ತೀರಿ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ತಿಂಗಳಿಗೆ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸರ್, ಖಂಡಿತವಾಗಿ 1 ಲಕ್ಷ ತಗೊಳ್ಬೋದು ಸರ್, ಕಣ್ಣು ಮುಚ್ಕೊಂಡು ತಗೋಬೋದು ಸರ್. ಬಟ್ ಆದರೆ ಅವನು ಕಷ್ಟಪಡಬೇಕು, ಆಮೇಲೆ ಕ್ವಾಂಟಿಟಿ ಒಳ್ಳೆ ಕೊಡಬೇಕು, ಒಳ್ಳೆ ಟೇಸ್ಟ್ ಕೊಡಬೇಕು, ಕಸ್ಟಮರ್ನ ಒಳ್ಳೆ ರೀತಿ ಬಿಹೇವ್ ಮಾಡಬೇಕು, ಖಂಡಿತವಾಗಿ ಮಾಡ್ಬೋದು ಸರ್. ಎಲ್ಲ ಕಾಲಕ್ಕೂ ಹೋಟೆಲ್ ಬಿಸ್ನೆಸ್ ಅವಶ್ಯಕವಿರುವ ಬಿಸ್ನೆಸ್. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬ್ಯುಸಿ ಲೈಫ್ ಸ್ಟೈಲ್ಗಳ ನಡುವೆ ಅಡುಗೆ ಮಾಡುವುದಕ್ಕೆ ಟೈಮ್ ಇಲ್ಲದೆ ಹೋದಾಗ ಹೋಟೆಲ್ ತಿಂಡಿಗಳ ಮೊರೆ ಹೋಗ್ತಾರೆ. ಹಾಗಾಗಿ ಈ ಉದ್ಯಮವನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಆರಂಭಿಸಬಹುದು. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ತಿನ್ಲೇಬೇಕಲ್ಲ ಸರ್, ತಿಂದ್ರೆ ಮಾತ್ರ ಬದುಕಲಿಕ್ಕೆ ಆಗೋದಲ್ಲ. ಇವಾಗೆಲ್ಲ ಬ್ಯುಸಿ ಶೆಡ್ಯೂಲ್ ಸರ್, ಈಗ ಯಾಕಂತೇಳಿ ಫ್ಯಾಮಿಲಿ ಅಂತ ಹೇಳಿದ್ರ ಮೇಲೆ ಗಂಡ ಹೆಂಡತಿ ಇಬ್ಬರೂ ಕೆಲಸ ಜಾಬಿಗೆ ಹೋಗ್ತಾರೆ ಸರ್, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಬೆಳಿಗ್ಗೆವರೆಗೆ ಅಡುಗೆ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಸರ್. ಹಾಗಾಗಿ ಅವರು ಜಾಸ್ತಿ ಹೋಟೆಲ್ ಮೇಲೆ ಅವಲಂಬನಾಗಿರ್ತಾರೆ ಸರ್. ಈಗಾಗಲೇ ಈ ಉದ್ಯಮವನ್ನು ನಡೆಸಿ ವರ್ಕೌಟ್ ಆಗ್ತಿಲ್ಲ, ಲಾಸ್ ಆಗ್ತಿದೆ ಎನ್ನುವವರು ಮೊದಲು ತಮ್ಮ ವ್ಯವಹಾರದ ನಷ್ಟಕ್ಕೆ ಕಾರಣಗಳೇನು ಅನ್ನೋದನ್ನು ಖಚಿತಪಡಿಸಿಕೊಳ್ಬೇಕು. ಆ ಬಳಿಕ ಬೇರೆ ತಂತ್ರಗಳನ್ನು ಉಪಯೋಗಿಸಿ ಬಿಸ್ನೆಸ್ ವರ್ಕೌಟ್ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಅಮರ್ ಶೆಟ್ಟಿ. ನಮ್ಮಲ್ಲಿ ಯಾವುದು ಯಾಕೆ ಏನು ಟೇಸ್ಟ್ ಚೇಂಜಸ್ ಆಗಿದೆಯಾ, ಟೇಸ್ಟ್ ಬರ್ತಾ ಇಲ್ವಾ, ಅದನ್ನು ಫಸ್ಟ್ ಆಫ್ ಆಲ್ ನೋಡ್ಬೇಕು ಸರ್. ಯಾವುದು ಐಟಮ್ ಫಸ್ಟು ಸ್ಟಾರ್ಟಿಂಗ್ ಮೂವಿಂಗಲ್ಲಿ ಇದೆ, ಇವಾಗ ಡೌನ್ ಆಗಿದೆ, ಯಾಕೆ ಡೌನ್ ಆಗಿದೆ, ಅದನ್ನು ಫಸ್ಟ್ ಆಫ್ ಆಲ್ ನೋಡಿಬಿಟ್ಟು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ಟರೆ ಖಂಡಿತ ಆಗ್ತದೆ ಸರ್. ಬಂಡವಾಳವಿದ್ರೆ ಮಾತ್ರ ಸಾಲದು, ಸಮಯ ಮೀಸಲಿರಿಸಬೇಕು ಉದ್ಯಮದಲ್ಲಿ. ಯಾವುದೇ ಉದ್ಯಮದಲ್ಲಿ ಕೂಡ ನೀವು ಲಕ್ಷ ಬಂಡವಾಳ ಹಾಕಿದ ಮಾತ್ರಕ್ಕೆ ಉದ್ಯಮ ಯಶಸ್ವಿಯಾಗುವುದಿಲ್ಲ. ನಿಮ್ಮ ಸಮಯವನ್ನು ಕೂಡ ಮೀಸಲಿರಿಸಬೇಕು. ಮಾಲೀಕರಾದರೂ ಕೇವಲ ಕಾರ್ಮಿಕರನ್ನು ಅವಲಂಬಿಸಿ ಉದ್ಯಮವನ್ನು ಬಿಡಬಾರದು. ಸ್ವತಃ ತಾನೂ ಕೂಡ ಹೋಟೆಲ್ ನಡೆಯುವ ಜಾಗದಲ್ಲಿ ತನ್ನ ಸಮಯವನ್ನು ಕೂಡ ಮೀಸಲಿರಿಸಿ ಬಿಸ್ನೆಸ್ ನಡೆಸಬೇಕು. ಇದರ ಜೊತೆಗೆ ಹೋಟೆಲ್ ಪ್ರಾರಂಭಗೊಳ್ಳಲಿರುವ ಏರಿಯಾ, ಜನರು, ಟೇಸ್ಟ್ಗಳೆಲ್ಲ ಒಂದು ಸರ್ವೆಯ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿ ನಡೆಸಬೇಕು.
ಬಿಟ್ಟು ಯಾರೋ ಮೇಲೆ ಬಿಟ್ಟುಬಿಟ್ಟು ನಾವೆಲ್ಲೋ ಇದ್ಕೊಂಡು ಕೂತ್ಕೊಂಡು ನಮ್ಗೆ ಹಣ ಬರುತ್ತೆ ಅಂದರೆ ಇದು ಖಂಡಿತ ಆಗೋದಿಲ್ಲ ಸರ್. ಯಾಕಂದರೆ ನಾವೇ ಎಲ್ಲೇ ಸ್ಪಾಟಲ್ಲಿ ನಾವಲ್ಲೇ ನಿಂತ್ಕೊಂಡು ನಾವು ಮಾಡಿದರೆ ಮಾತ್ರ ಖಂಡಿತವಾಗಿ ಲಾಭ ಸಿಗ್ತದೆ, ಖಂಡಿತವಾಗಿ ಮಾಡ್ಬೋದು ಸರ್. ಕೆಲವರು ದುಡ್ಡಿದೆ ಅಂತೇಳಿ ಮಾಡ್ತಾರೆ ಸರ್, ದುಡ್ಡಿದೆ ಮತ್ತು ದುಡ್ಡು ಮಾಡಬೇಕಂತ. ಅಂದರೆ ಸರ್ ಒಂದು ಲಕ್ಷಗಟ್ಟಲೆ ತಗೊಂಡು ಹಾಕೋದು ಇಂಪಾರ್ಟೆಂಟ್ ಅಲ್ಲ ಸರ್. ಫಸ್ಟ್ ಆಫ್ ಆಲ್ ನಾವು ಆ ಏರಿಯಾನ ನೋಡಬೇಕು, ಏರಿಯಾನ ಕರೆಕ್ಟಾಗಿ ಸರ್ವೆ ಮಾಡಬೇಕು, ಅಲ್ಲಿ ಯಾವ ಥರ ವಾತಾವರಣ ಇದೆ, ಯಾವ ಥರ ಜನ ಏನು ತಿನ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಫಸ್ಟ್ ಆಫ್ ಆಲ್ ನೋಡ್ಬೇಕು ಸರ್. ಆಮೇಲೆ ನಾವು ಏನು ಮಾಡ್ತಾ ಇದ್ದೀವಲ್ಲ, ಏನೀಗ ಉದಾಹರಣೆಗೆ ತಿಂಡಿ ಮಾಡ್ತಿದ್ರೆ, ತಿಂಡಿ ಒಳ್ಳೆ ಮೂವಿಂಗ್ ಇದ್ರೆ ಅದೇ ತಿಂಡಿ ಅದನ್ನೇ ಜಾಸ್ತಿ ಜಾಸ್ತಿ ಮಾಡಬೇಕು, ಒಳ್ಳೆ ಟೇಸ್ಟ್ ಕೊಡ್ತಾ ಇರಬೇಕು. ಲಾಭ ನಷ್ಟಗಳ ಜೊತೆ ಜೊತೆಗೆ ಈ ಉದ್ಯಮದಲ್ಲಿ ಗ್ರಾಹಕರು ಇಂಪಾರ್ಟೆಂಟ್. ರೀಸನೇಬಲ್ ದರದಲ್ಲಿ ಕ್ವಾಂಟಿಟಿ ಕ್ವಾಲಿಟಿಗಳಲ್ಲಿ ಗುಣಮಟ್ಟದ ಫುಡ್ಗಳನ್ನು ಗ್ರಾಹಕರಿಗೆ ನೀಡಬೇಕು. ಹೋಟೆಲ್ಗೆ ಬರುವ ಪ್ರತಿಯೊಬ್ಬ ಗ್ರಾಹಕನೂ ಕೂಡ ಉದ್ಯಮವನ್ನು ನಡೆಸುವವರಿಗೆ ಮುಖ್ಯವಾಗಿರ್ತಾನೆ. ಸರ್ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಲಾಭನೋ ನಷ್ಟನೋ ಸರ್ ನಮಗೆ ಕಸ್ಟಮರ್ ಇಂಪಾರ್ಟೆಂಟ್ ಸರ್. ಕಸ್ಟಮರಿಗೆ ನಾವು ರೇಟ್ ಜಾಸ್ತಿ ಇಟ್ಟು ಕ್ವಾಂಟಿಟಿ ಕಡಿಮೆ ಕೊಟ್ಟಿದ್ರೆ ಕಸ್ಟಮರ್ ನಾಳೆ ಬರಲ್ಲ ಸರ್. ಕಸ್ಟಮರ್ ಬರಲ್ಲ ಅಂತ ಹೇಳಿದರೆ ನಾಳೆ ಇವನು ಕಷ್ಟ ಸರ್. ಯಾಕಂದರೆ ಒಂದೊಂದು ಕಸ್ಟಮರು ಇಂಪಾರ್ಟೆಂಟ್ ಸರ್. ಒಬ್ಬ ಕಸ್ಟಮರಿಂದ 100 ಕಸ್ಟಮರ್ ಬರ್ಬೋದು ಸರ್. ಒಬ್ಬ ಕಸ್ಟಮರ್ ಹಾಳು ಮಾಡ್ಕೊಂಡು 100 ಕಸ್ಟಮರ್ ಹಾಳಾಗ್ಬೋದು ಸರ್. ಕಸ್ಟಮರ್ ವೆರಿ ಇಂಪಾರ್ಟೆಂಟ್ ಸರ್. ಹಾಗಾಗಿ ನಾವು ಒಳ್ಳೆ ಸರ್ವಿಸ್ ಕೊಡಬೇಕು ಸರ್, ಒಳ್ಳೆ ಫುಡ್ ಕೊಟ್ಟರೆ ಖಂಡಿತ ಒಳ್ಳೆಯದಾಗ್ತದೆ. ಹೊಸದಾಗಿ ಉದ್ಯಮವನ್ನು ಮಾಡುವವರು ತಾನು ಹೋಟೆಲ್ ಬಿಸ್ನೆಸ್ ಅನ್ನು ಸಮರ್ಥವಾಗಿ ನಡೆಸಬಲ್ಲೆ ಎನ್ನುವ ಛಲವನ್ನು ಹೊಂದಿರಬೇಕು. ಇಚ್ಛಾಶಕ್ತಿ ಇದ್ದರೆ ಎಂತಹ ಉದ್ಯಮ ಕೂಡ ಯಶಸ್ಸು ಪಡೆಯಬಲ್ಲದು. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3 ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಹೋಟೆಲ್ ಉದ್ಯಮ ಹೆಚ್ಚು ಶ್ರಮವಿದ್ದರೂ ಕೂಡ ಜಾಸ್ತಿ ವರಮಾನವನ್ನೇ ತಂದುಕೊಡುವ ಉದ್ಯಮ. ಆಸಕ್ತಿಯ ಜೊತೆಗೆ ಟೇಸ್ಟ್ಗಳಲ್ಲಿ ಹೈ ಕ್ವಾಲಿಟಿ ಇರಬೇಕು. ಸರ್ವಿಸ್ ಜೊತೆಗೆ ರೀಸನಬಲ್ ಪ್ರೈಸ್ಗಳನ್ನು ನಿಮ್ಮ ಉದ್ಯಮದಲ್ಲಿ ನೀವು ಅಳವಡಿಸಿಕೊಂಡರೆ ಖಂಡಿತ ಯಶಸ್ಸು ಪಡೆಯಬಹುದು. ಇದಾಗಿತ್ತು ಈ ಹೊತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.